ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಭಾರತ್ ಬಂದ್ಗೆ ರಾಜ್ಯದಲ್ಲಿ ಬೆಂಬಲ ಸಿಗದಿದ್ರು ಏಷ್ಯಾದಲ್ಲಿ ಅತಿ ದೊಡ್ಡದಾದ ನಗರದ ಎಪಿಎಂಸಿಗೆ ಬಂದ್ ಬಿಸಿ ತಟ್ಟಿದೆ. ಹಮಾಲರ ಪ್ರತಿಭಟನೆಗೆ ಬೆಂಬಲ ಘೋಷಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಪರಿಣಾಮ ಎಪಿಎಂಸಿಯಲ್ಲಿ ಸಂಪೂರ್ಣ ಸ್ಥಗಿತಗೊಂಡಿದೆ. ನಗರದಲ್ಲಿ ಎಪಿಎಂಸಿಯಲ್ಲಿ ನಸುಕಿನ ಜಾವ 4 ಗಂಟೆಯಿಂದಲೇ ತರಕಾರಿ ವಹಿವಾಟು ಆರಂಭವಾಗುತ್ತಿತ್ತು. ಆದರೆ ಇಂದು ಭಾರತ್ ಬಂದ್ ಇರುವ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆಗಳು ತರಕಾರಿಗಳನ್ನು ಮಾರುಕಟ್ಟೆಗೆ ತಂದಿಲ್ಲ. ಅಲ್ಲದೆ ಹಮಾಲರ ಸಂಘ ನಿನ್ನೆಯೇ ಬಂದ್ಗೆ ಬೆಂಬಲ ಘೋಷಿಸಿದ ಪರಿಣಾಮ ವ್ಯಾಪಾರ ವಹಿವಾಟು ಸ್ತಬ್ಧಗೊಂಡಿದ್ದು ಎಪಿಎಂಸಿಯಲ್ಲಿನ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿವೆ. ಇನ್ನು ನಗರದ ಎಪಿಎಂಸಿಯಲ್ಲಿನ 5 ಹಮಾಲರ ಸಂಘದ ಸುಮಾರು 1,000 ಹಮಾಲರು ಬಂದ್ಗೆ ಬೆಂಬಲ ಘೋಷಿಸಿ ಇಂದು ಕೆಲಸಕ್ಕೆ ಹಾಜರಾಗದೆ ಕೆಲಸ ಸ್ಥಗಿತಗೊಳಿಸಿದ ಪರಿಣಾಮ ನಗರದ ಎಪಿಎಂಸಿಯಲ್ಲಿ ಬಿಕೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ.